Hi friends, welcome back to Downgrade tutorial for English. Today we are going to learn about some of the basics of computer. What are basics of computer? Let's learn. And this video is going to be in bilingual, in Kannada as well as English. And you can understand, I think. And this video is meant for CET of 6 to 8 teachers and Maulana Azad Recruitment. And let's learn. Snehitre, ee video Maulana Azad nemakati hagene nama CET alli baruvanta 10 marks na prashnegalige anukulavagalide. Ide video series alli sumaru ond 25 video galannu tarliddene nanu. Let's see what will happen. A computer. What is computer? Computer is a generally a machine consisting of digital circuitry that accepts inputs, stores, which manipulates, generates outputs. ನೋಡಿ, ಇನ್ಪುಟ್ ಒಳಗಡೆ ಕೆಲವು ಡಾಟಾನ, ಗ್ರಾಫಿಕ್ಸನ್ನು, ವಾಯ್ಸ್ ವಿಡಿಯೋ ಕಾಲ್ಸನ್ನು, ವಾಯ್ಸ್ ವಿಡಿಯೋಸ್ ಇವನ್ನೆಲ್ಲನೂ ಕೂಡ ಪ್ರೊಸೆಸ್ ಮಾಡಿ ಔಟ್ಪುಟ್ ಕೊಡುವಂಥ ಒಂದು ಮೆಷಿನ್ ಕಂಪ್ಯೂಟರ್ ಅಂತ ನಿಮ್ಗೆ ಗೊತ್ತಿದೆ. ಯು ನೋ ಆಲ್ ದಿಸ್ ಸ್ಟಫ್. ಯು ನೋ ಆ್ಯಂಡ್ ಔಟ್ಪುಟ್ ಮೇ ಬಿ ಆ ನಂಬರ್, ಟೆಕ್ಸ್ಟ್, ಗ್ರಾಫಿಕ್, ವಾಯ್ಸ್, ವಿಡಿಯೋ ಫೈಲ್ಸ್, ಎಲೆಕ್ಟ್ರಿಕ್ ಸಿಗ್ನಲ್ಸ್, ಯಾವುದಾದ್ರಾಗಿರ್ಬೋದು. ಆ್ಯಂಡ್ ವಿ ಕಾಲ್ ಇಟ್ ವರ್ಕ್ಸ್ ಅಕಾರ್ಡಿಂಗ್ ಟು ದ ಇನ್ಸ್ಟ್ರಕ್ಷನ್ ಗಿವನ್ ಟು ಇಟ್, ವಿಚ್ ಇಸ್ ಕಾಲ್ಡ್ ಪ್ರೋಗ್ರಾಮ್. ಪ್ರೋಗ್ರಾಮ್ ಅಂತ ಕರೆಯಲ್ಪಡುವಂತಹ ಇನ್ಸ್ಟ್ರಕ್ಷನ್ಸಿಂದ ಅದು ಕೆಲಸ ಮಾಡುತ್ತೆ. ಹಾಗಾದರೆ ಹಿಸ್ಟ್ರಿ ನೋಡೋದಾದರೆ ದ ಫಾದರ್ ಆಫ್ ಕಂಪ್ಯೂಟರ್ ಅಂತ ಕರೀತಾರೆ ಚಾರ್ಲ್ಸ್ ಬ್ಯಾಬೇಜ್ ಅವ್ರನ್ನ. ಹಾಗೆಯೇ ಫಾದರ್ ಆಫ್ ಮಾಡರ್ನ್ ಕಂಪ್ಯೂಟರ್ಸ್ ಅಂತ ಅಲ್ಯಾನ್ ಟ್ಯೂರಿಂಗ್ ಅವ್ರನ್ನ ಕರೀತಾರೆ. ಹಾಗೆಯೇ ಬೇಸಿಕ್ ಆರ್ಕಿಟೆಕ್ಚರ್ ಆಫ್ ದ ಕಂಪ್ಯೂಟರ್ ಈಸ್ ಡೆವಲಪ್ಡ್ ಬೈ ಜಾನ್ ವಾನ್ ನ್ಯೂಮನ್, 1947-49. ಈಸ್ ಅ ಬೇಸಿಕ್ ಆರ್ಕಿಟೆಕ್ಚರ್ ಆಫ್ ಕಂಪ್ಯೂಟರ್ಸ್. ಹಾಗೆಯೇ ಫಸ್ಟ್ ಪ್ರೋಗ್ರಾಮರ್ ಲೇಡಿ ಆ್ಯಡಾ, 1888. ಆ್ಯಂಡ್ ಫಸ್ಟ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್, ಫಸ್ಟ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಯಾವುದು? ಏನಿಯಾಕ್, JP ಎಕ್ರಾಟ್ ಆ್ಯಂಡ್ JW ಮೌಚೋಲಿ ವರ್ ದ ಡೆವಲಪರ್ಸ್ ಆಫ್ ದಿಸ್ ಫಸ್ಟ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್, 1946. ಫಸ್ಟ್ ಕಂಪ್ಯೂಟರ್ ಫಾರ್ ಹೋಮ್ ಯೂಸರ್, ಮನೆಯಲ್ಲಿ ಯೂಸ್ ಮಾಡೋಕ್ಕೋಸ್ಕರ ಬಳಸಿರುವಂಥ ಮೊದಲ ಕಂಪ್ಯೂಟರ್ IBM, 1981. ಮೇನ್ ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಹಾರ್ಡ್ವೇರ್, ಅದರಲ್ಲಿ ಫಸ್ಟ್ ಹಾರ್ಡ್ವೇರ್ ತೊಗೊಳೋಣ. ಲೆಟ್ಸ್ ಟೇಕ್ ಹಾರ್ಡ್ವೇರ್. ವಾಟ್ ಈಸ್ ಹಾರ್ಡ್ವೇರ್? ಕಂಪ್ಯೂಟರ್ ಹಾರ್ಡ್ವೇರ್ ಈಸ್ ವಾಟ್ ಯು ಕ್ಯಾನ್ ಫಿಸಿಕಲಿ ಟಚ್, ಇನ್ಕ್ಲೂಡ್ಸ್ ಕಂಪ್ಯೂಟರ್, ಮಾನಿಟರ್, ಕೀಬೋರ್ಡ್ ಆ್ಯಂಡ್ ಮೌಸ್ ಆ್ಯಂಡ್ ಮೆನಿ ಅದರ್ ಥಿಂಗ್ಸ್. ನೀವು ಕೈಯಿಂದ ಟಚ್ ಮಾಡ್ಬೋದಂಥ ಎಲ್ಲ ವಸ್ತುಗಳನ್ನು, ಕಂಪ್ಯೂಟರ್ನ ಎಲ್ಲ ಭಾಗಗಳನ್ನು ನಾವು ಏನಂತೀವಿ? ಮಾನಿಟರ್ ಅಂತ ಕರಿತೀವಿ. ಇಟ್ ಇನ್ಕ್ಲೂಡ್ಸ್ ಡಿಸ್ಕ್ ಡ್ರೈವ್, ಮದರ್ ಬೋರ್ಡ್, ವಿಡಿಯೋ ಕಾರ್ಡ್ ಆ್ಯಂಡ್ ವಿಡಿಯೋ ಕಾರ್ಡ್ ಆ್ಯಂಡ್ ಮೆನಿ ಅದರ್ಸ್. ಇದರಲ್ಲಿ ಡಿಸ್ಕ್ ಡ್ರೈವ್ ಬರುತ್ತೆ, ಮದರ್ ಬೋರ್ಡ್ ಬರುತ್ತೆ, ಹಾಗೆಯೇ OCR ಬರುತ್ತೆ, ವೆಬ್ ಕ್ಯಾಮ್ ಬರುತ್ತೆ. ದೇರ್ ಆರ್ ಮೆನಿ ಥಿಂಗ್ಸ್. ಅದ್ರ ಬಗ್ಗೆ ಡೀಟೇಲ್ಸನ್ನು ತಿಳ್ಕೊತಾ ಹೋಗೋಣ. ಇನ್ಪುಟ್ ಡಿವೈಸಸ್ಸನ್ನು ನೋಡೋಣ. ಲೆಟ್ಸ್ ಸಿ ಆ್ಯನ್ ಇನ್ಪುಟ್ ಡಿವೈಸ್. ಇದರಲ್ಲಿ ಇನ್ಪುಟ್ ಡಿವೈಸ್ ಇಸ್ ಎ ಪೆರಿಫೆರಲ್ ಯೂಸ್ಡ್ ಟು ಪ್ರೊವೈಡ್ ಡಾಟಾ ಆ್ಯಂಡ್ ಕಂಟ್ರೋಲ್ ದ ಸಿಗ್ನಲ್ ಟು ಎನ್ ಇನ್ಫಾರ್ಮೇಷನ್ ಪ್ರೊಸೆಸಿಂಗ್ ಸಿಸ್ಟಮ್ ಸಚ್ ಆ್ಯಸ್ ಎ ಕಂಪ್ಯೂಟರ್ ಆ್ಯಂಡ್ ಇನ್ಫಾರ್ಮೇಷನ್ ಅಪ್ಲಯನ್ಸ್. ನೋಡಿ, ಒಂದು ಕಂಪ್ಯೂಟರ್ ಅಥವಾ ಇನ್ಫಾರ್ಮೇಷನ್ ಅಪ್ಲಯನ್ಸಿಗೆ ಇನ್ಪುಟ್, ಅದರಲ್ಲಿ ಡಾಟಾ ಎಂಟರ್ ಮಾಡೋದಕ್ಕೋಸ್ಕರ, ಅದರ ಸಿಗ್ನಲ್ಗಳನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಬಳಸುವಂತಹ ಡಿವೈಸಸ್ಸನ್ನು ನಾವು ಇನ್ಪುಟ್ ಡಿವೈಸಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಅಂತಂದರೆ ಇದರಲ್ಲಿ ವಿ ಕ್ಯಾನ್ ಎಕ್ಸಾಂಪ್ಲಿ ಕೀಬೋರ್ಡ್ಸ್ ಲೈಕ್, ಹಾಗೆಯೇ ಕೀಬೋರ್ಡ್ ಅಲ್ಲದೆ ಹಾಗೆ ನೋಡಿ, ಮೈಸ್, ಸ್ಕ್ಯಾನರ್ಸ್, ಡಿಜಿಟಲ್ ಕ್ಯಾಮ್ರಾಸ್, ಜಾಯ್ಸ್ಟಿಕ್ಸ್. ಈಗ ಈ ಇನ್ಪುಟ್ ಡಿವೈಸಸ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿ ಮುಂದಿನ ತರಗತಿಗಳಲ್ಲಿ ನಾನಿನ್ನು ಡೀಟೇಲ್ ಹೋಗ್ತಾ ಹೋಗ್ತಾ ಆಬ್ಜೆಕ್ಟಿವ್ ಕ್ವೆಶನ್ಸನ್ನು ಕೂಡ ಐ ಆಮ್ ಗೋಯಿಂಗ್ ಟು ಹ್ಯಾಂಡಲ್. ಆ್ಯಂಡ್ ಯು ಆರ್ ಗೋಯಿಂಗ್ ಟು ವಾಚ್ ಆಲ್ ದೀಸ್ ವಿಡಿಯೋಸ್ ಆನ್ ದಾವಣಗೆರೆ ಟ್ಯುಟೋರಿಯಲ್ ಫಾರ್ ಇಂಗ್ಲೀಷ್ ಒನ್ಲಿ. ಈಗ ನೋಡಿ, ಕೀಬೋರ್ಡ್. ವಾಟ್ ಈಸ್ ಕೀಬೋರ್ಡ್? ಕೀಬೋರ್ಡ್ ಈಸ್ ಅ ಮೋಸ್ಟ್ ಫಂಡಮೆಂಟಲ್ ಇನ್ಪುಟ್ ಡಿವೈಸ್ ಫಾರ್ ಎನಿ ಕಂಪ್ಯೂಟರ್. ಯಾವುದೇ ಕಂಪ್ಯೂಟ್ರಿಗೆ ಬಳಸುವಂಥ ಫಂಡಮೆಂಟಲ್ ಡಿವೈಸ್ ಅಂತಂದರೆ ದಟ್ ಈಸ್ ಇನ್ಪುಟ್ ಡಿವೈಸ್ ಈಸ್ ಕೀಬೋರ್ಡ್. ಕೀಬೋರ್ಡ್ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಹಾಗಾದರೆ ಅವಳ ಬಗ್ಗೆ ಡೀಟೇಲಾಗಿ ಒಂದನ್ನು ತೊಗೊಳ್ತಾ ಹೋಗೋಣ. ಇಟ್ಸ್ ಅ ಜನರಲ್ ಕ್ಲಾಸ್ ಆಲ್ ಟುಗೆದರ್, ಇಟ್ಸ್ ಅ ಬಿಗ್ನಿಂಗ್ ಕ್ಲಾಸ್. ಹಾಗೆ ಇಟ್ ಹೆಲ್ಪ್ಸ್ ಟು ಎಂಟರ್ ಡಾಟಾ ಇನ್ ಕಂಪ್ಯೂಟರ್. ನೋಡಿ ಸ್ನೇಹಿತರೆ, ನಿಮ್ಮ ಕಾಮೆಂಟಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ, ಹಾಗೆಯೇ ಈ ವಿಡಿಯೋಕ್ಕೆ ಲೈಕ್ ಮಾಡಿ. ಈ ಮೂಲಕ ಮುಂದಿನ ವಿಡಿಯೋಗಳಿಗೆ ನೀವು ಇನ್ಪುಟ್ಟನ್ನು ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮೌಸ್ ಯು ಕ್ಯಾನ್ ಸಿ ಇಟ್ ಈಸ್ ಅ ಮೌಸ್ ವಿಚ್ ಈಸ್ ಹ್ಯಾವಿಂಗ್ ಕರ್ಸರ್. ವೆನ್ ಯು ಯೂಸ್ ಮೌಸ್ ಯು ವಿಲ್ ಸಿ ಅ ಕರ್ಸರ್ ಆನ್ ದ ಸ್ಕ್ರೀನ್ ಆ್ಯಂಡ್ ಇಟ್ ಹ್ಯಾಸ್ ರೈಟ್
click and right button and left button. Using this you can control the computer signals. Nodi computer signals in control madakoskara mouse and barutare illi wireless mouse hage mouse general mouse aagi labbe ide hagadre illi erdu button ide left button matte hagene right button anta you can see that left acts as a enter button left hege work madutte andre enter button tara work madutte ಹಾಗೆಯೇ ರೈಟ್ ಬಟನ್ ಕ್ಯಾನ್ ಬಿ ಸೆಲೆಕ್ಟೆಡ್ ಆ್ಯಂಡ್ ವಿಲ್ ಆಫನ್ ಪಾಪ್ ಅ ವಿಂಡೋ ಆಫ್ ಚಾಯ್ಸ್. ನೋಡಿ, ಯಾವಾಗ ನೀವು ರೈಟ್ ಬಟನನ್ನು ಯೂಸ್ ಮಾಡ್ತೀರಿ, ರೈಟ್ ಬಟನನ್ನು ಯೂಸ್ ಮಾಡಿದಾಗ ಒಂದು ಪಾಪಪ್ ವಿಂಡೋ ಬರುತ್ತೆ. ಅಕಾರ್ಡಿಂಗ್ ಟು ದಟ್ ಯು ಕ್ಯಾನ್ ವರ್ಕ್. ಸ್ಕ್ರೋಲಿಂಗ್ ವೀಲ್ ಅಂತ ಇಲ್ಲಿ ಕಾಣ್ತಾ ಇದೆ ನೋಡಿ, ಒಂದು ವೀಲ್ ಕಾಣ್ತಾ ಇದೆ ಎಲ್ಲ ಮಧ್ಯದಲ್ಲಿ, ದಟ್ ಈಸ್ ಕಾಲ್ಡ್ ಸ್ಕ್ರೋಲಿಂಗ್ ವೀಲ್ ಅಂತ ಕರೀತಾರೆ. ಇದೇನು ಮಾಡೋದಕ್ಕೆ ಅಂತಂದರೆ, ದಿಸ್ ಈಸ್ ಯೂಸ್ ಟು ಮೂವ್ ದ ಸ್ಕ್ರೀನ್ ಅಪ್ ಆ್ಯಂಡ್ ಡೌನ್. ಅಪ್ ಆ್ಯಂಡ್ ಡೌನ್ ಸ್ಕ್ರೀನ್ ಮಾಡೋದಕ್ಕೆ, ಮೂವ್ ಮಾಡೋದಕ್ಕೆ ಸ್ಕ್ರೀನನ್ನು, ಮಾನಿಟರ್ ಮೇಲಿರುವಂಥ ಸ್ಕ್ರೀನನ್ನು ಮೂವ್ ಮಾಡೋದಕ್ಕೆ, ನೆಕ್ಸ್ಟ್ ವಿಂಡೋಗೆ ಹೋಗೋದಕ್ಕೆ ಏನು ಮಾಡ್ತೀವಿ, ಅಥವಾ ನೆಕ್ಸ್ಟ್ ಪೇಜಿಗೆ ಮೂವ್ ಆಗೋದಕ್ಕೆ ಬಳಸ್ತೀವಿ. ಬೈ ಮೂವಿಂಗ್ ಯುವರ್ ಮೌಸ್ ಯು ಕ್ಯಾನ್ ಲೊಕೇಟ್ ಸಮಥಿಂಗ್ ಇನ್ ಅ ಡಾಕ್ಯುಮೆಂಟ್ ಆರ್ ಡಿಜಿಟಲ್ ಫೋಟೋ ಆರ್ ಓವರ್ ಚಾಯ್ಸ್ ಆಫ್ ಮ್ಯೂಸಿಕ್. ಯು ಕ್ಯಾನ್ ಕ್ಲಿಕ್ ಅಂದ ಲೆಫ್ಟ್ ಮೌಸ್ ಅನ್ ಲೆಫ್ಟ್ ಮೌಸ್ ಬಟನ್ ಟು ಪ್ಲೇಸ್ ದ ಕರ್ಸರ್. ನೋಡಿ, ಲೆಫ್ಟ್ ಮೌಸ್ ಬಟನ್ನ ಯೂಸ್ ಮಾಡ್ತೀವಿ ಒಂದು ಕರ್ಸರ್ನ ಪ್ಲೇಸ್ ಮಾಡೋದಕ್ಕೆ. ಈ ಟ್ರ್ಯಾಕ್ ಬಾಲ್ ಏನದರ್ ಕೈಂಡ್ ಆಫ್ ಡಿವೈಸ್, ಜಸ್ಟ್ ಲೈಕ್ ಮೌಸ್ ಅಂತಲೇ ಅನ್ಕೋಬೋದು. ಟ್ರ್ಯಾಕ್ ಬಾಲ್ ವಾಟ್ ಈಸ್ ಟ್ರ್ಯಾಕ್ ಬಾಲ್ ಅಂತ ನಾವು ನೋಡೋಣ. ಯು ಕ್ಯಾನ್ ಸಿ ಇನ್ ದಿಸ್ ಪಿಕ್ಚರ್, ಇಲ್ಲಿ ಪಿಕ್ಚರಲ್ಲಿ ನೋಡ್ಬೋದು, ದಿಸ್ ಇಸ್ ಅ ಟ್ರ್ಯಾಕ್ ಬಾಲ್. ಇಟ್ಸ್ ಅ ಕೈಂಡ್ ಆಫ್ ಮೌಸ್ ಆ್ಯಸ್ ವೆಲ್. ಇದು ಕೂಡ ಒಂದು ರೀತಿ ಮೌಸ್ ಥರನೇ ವರ್ಕ್ ಮಾಡುತ್ತೆ. ಹಾಗಾದರೆ ನೋಡೋಣ, ಲೆಟ್ ಸಿ ವಾಟ್ ಈಸ್ ದೇರ್. ಟ್ರ್ಯಾಕ್ ಬಾಲ್ ಈಸ್ ಎನ್ ಇನ್ಪುಟ್ ಡಿವೈಸ್ ಯೂಸ್ ಟು ಎಂಟರ್ ಮೋಷನ್ ಡಾಟಾ ಇನ್ ಟು ಕಂಪ್ಯೂಟರ್ಸ್ ಆರ್ ಅದರ್ ಎಲೆಕ್ಟ್ರಾನಿಕ್ ಡಿವೈಸಸ್. ಇಟ್ ಸರ್ವ್ಸ್ ಆಸ್ ದ ಸೇಮ್ ಪರ್ಪಸ್ ಆಸ್ ಎ ಮೌಸ್, ಬಟ್ ಇಟ್ ಈಸ್ ಡಿಸೈನ್ಡ್ ವಿತ್ ಅ ಮೂವೇಬಲ್ ಬಾಲ್ ಆನ್ ದ ಟಾಪ್ ವಿಚ್ ಕ್ಯಾನ್ ಬಿ ರೋಲ್ಡ್ ಇನ್ ಎನಿ ಡೈರೆಕ್ಷನ್. ಯಾವುದೇ ಡೈರೆಕ್ಷನಲ್ಲಿ ರೋಲ್ ಮಾಡ್ಬೋದಂತಹ ಅಂದರೆ ತಿರುಗಿಸ್ಬೋದಂತ ಆ ಬಾಲನ್ನು ಒಳಗೊಂಡಿರುತ್ತೆ ಈ ಟ್ರ್ಯಾಕ್ ಬಾಲ್. ಈ ಟ್ರ್ಯಾಕ್ ಬಾಲ್ ಕೂಡ ಜಸ್ಟ್ ಲೈಕ್ ಇಟ್ ಸರ್ವ್ಸ್ ಆಸ್ ಎ ಮೌಸ್ ಥರನೇ ಸರ್ವ್ ಮಾಡುತ್ತೆ. ಆ್ಯಂಡ್ ಇಟ್ ಹೆಲ್ಪ್ಸ್ ಟು ಇನ್ಪುಟ್ ದ ಸಿಗ್ನಲ್ಸ್ ಫ್ರಮ್ ಅದರ್ ಡಿವೈಸಸ್. ಲೆಟ್ಸ್ ಮೂವ್ ಆನ್. ಇನ್ಸ್ಟೆಡ್ ಆಫ್ ಮೂವಿಂಗ್ ಅ ಹೋಲ್ ಡಿವೈಸ್ ಯು ಕ್ಯಾನ್ ಸಿಂಪ್ಲಿ ರೋಲ್ ದ ಮೂವೇಬಲ್ ಬಾಲ್ ಆನ್ ದ ಟಾಪ್ ಆಫ್ ದ ಟ್ರ್ಯಾಕ್ ಬಾಲ್ ಯುನಿಟ್ ವಿತ್ ಯುವರ್ ಹ್ಯಾಂಡ್ ಆ್ಯಂಡ್ ಜನ್ರೇಟ್ ಮೋಷನ್ ಇನ್ಪುಟ್. ನೀವು ಇನ್ಪುಟ್ ಮೋಷನನ್ನು ಜನ್ರೇಟ್ ಮಾಡೋದಕ್ಕೆ ನೀವು ಆ ಬಾಲನ್ನು ಮೂವ್ ಮಾಡಬೇಕಾಗತ್ತೆ. ಬಾರ್ಕೋಡ್ ರೀಡರ್ ಯು ಕ್ಯಾನ್ ಸಿ ಇಟ್ ಇನ್ ದ ಶಾಪಿಂಗ್ ಮಾಲ್ಸಲ್ಲಿ ಈ ಬಾರ್ಕೋಡ್ ರೀಡರನ್ನು ನೋಡ್ತೀರಿ. ಇಟ್ಸ್ ಎ ಬಾರ್ಕೋಡ್ ಸ್ಕ್ಯಾನರ್ ಅಂತಲೂ ಕೂಡ ಕರೀತಾರೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಬಾರ್ಕೋಡ್ ಸ್ಕ್ಯಾನ್. ಇಟ್ಸ್ ಎ ಎಲೆಕ್ಟ್ರಾನಿಕ್ ಡಿವೈಸ್ ದಟ್ ಕ್ಯಾನ್ ಬಿ ರೆಡ್ ಆ್ಯಂಡ್ ಔಟ್ಪುಟ್ ಪ್ರಿಂಟೆಡ್ ಬಾರ್ಕೋಡ್ಸ್ ಟು ಅ ಕಂಪ್ಯೂಟರ್. ಲೈಕ್ ಎ ಫ್ಲ್ಯಾಟ್ ಬೆಡ್ ಸ್ಕ್ಯಾನರ್ ಇಟ್ ಕನ್ಸಿಸ್ಟ್ ಆಫ್ ಅ ಲೈಟ್ ಸೋರ್ಸ್. ಇದರಲ್ಲಿ ಒಂದು ಲೈಟ್ ಸೋರ್ಸ್ ಇರುತ್ತೆ. ಈ ಬಾರ್ಕೋಡನ್ನು ಏನು ಮಾಡ್ತಾರೆ, ಈ ಟ್ಯಾಗ್ಗಳನ್ನು ಈ ಐಟಮ್ಗಳಲ್ಲಿರುವಂಥ ಟ್ಯಾಗ್ಗಳನ್ನು ಸ್ಕ್ಯಾನ್ ಮಾಡೋದಕ್ಕೆ ಬಳಸ್ತಾರೆ. ಲೈಟ್ ಸೋರ್ಸ್ ಇರುತ್ತೆ, ಹಾಗೆಯೇ ಇಟ್ ಹ್ಯಾಸ್ ಅ ಲೆನ್ಸ್, ಹಾಗೆಯೇ ಲೈಟ್ ಸೆನ್ಸರ್ ಕೂಡ ಇರುತ್ತೆ. ರೈಟ್, ಬಾರ್ಕೋಡ್ ರೀಡರ್ನ ಇದು ಕೂಡ ಇಟ್ಸ್ ಆಲ್ಸೋ ಅ ಇನ್ಪುಟ್ ಡಿವೈಸ್. ಆ್ಯಂಡ್ ಯು ಕ್ಯಾನ್ ಸಿ ಡಿಜಿಟಲ್ ಕ್ಯಾಮ್ರಾ. ಇಟ್ ಪ್ರೊಡ್ಯೂಸಸ್ ಡಿಜಿಟಲ್ ಇಮೇಜಸ್ ದಟ್ ಕ್ಯಾನ್ ಬಿ ಸ್ಟೋರ್ಡ್ ಆನ್ ಎ ಕಂಪ್ಯೂಟರ್ ಆ್ಯಂಡ್ ಡಿಸ್ಪ್ಲೇಡ್ ಆನ್ ಅ ಸ್ಕ್ರೀನ್. ಇದು ಡಿಜಿಟಲ್ ಕ್ಯಾಮ್ರಾ ಇದೆ. ಗೇಮ್ ಪ್ಯಾಡ್ ಆನ್ ಹ್ಯಾಂಡ್ ಹ್ಯಾಂಡಲ್ಡ್ ಕಂಟ್ರೋಲರ್ ಫಾರ್ ವಿಡಿಯೋ ಗೇಮ್ಸ್. ವಿಡಿಯೋ ಗೇಮ್ಸ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಬಳಸುವಂತಹ ಕಂಟ್ರೋಲರ್ ಈಸ್ ಕಾಲ್ಡ್ ಗೇಮ್ ಪ್ಯಾಡ್ ಅಂತ ಕರೀತಾರೆ. ಯು ಕ್ಯಾನ್ ಸಿ ಯು ಕ್ಯಾನ್ ಯೂಸ್ ಯುವರ್ ಫಿಂಗರ್ಸ್ ಟು ಕಂಟ್ರೋಲ್ ದ ಗೇಮ್ಸ್. ಹಾಗೆಯೇ ಜಾಯ್ಸ್ಟಿಕ್ ಏನದರ್ ಲೆವರ್ ದಟ್ ಕ್ಯಾನ್ ಬಿ ಮೂವ್ಡ್ ಇನ್ ಸೆವರಲ್ ಡೈರೆಕ್ಷನ್ಸ್ ಟು ಕಂಟ್ರೋಲ್ ದ ಮೂವ್ಮೆಂಟ್ ಆಫ್ ಎನ್ ಇಮೇಜ್ ಆನ್ ಅ ಕಂಪ್ಯೂಟರ್ ಆರ್ ಸಿಮಿಲರ್ ಡಿಸ್ಪ್ಲೇ ಸ್ಕ್ರೀನ್. ಸ್ಕ್ರೀನಲ್ಲಿರುವಂತಹ ಇಮೇಜನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರ ಬಳಸ್ತಾರೆ. ದಿಸ್ ಈಸ್ ಜಾಯ್ಸ್ಟಿಕ್. ಯು ಕ್ಯಾನ್ ಸೀ ದ ಪಿಕ್ಚರ್ ಆಫ್ ಅ ಜಾಯ್ಸ್ಟಿಕ್. ಇಟ್ ಮೇನ್ಲಿ ಯೂಸ್ಡ್ ಇನ್ ಪ್ಲೇಯಿಂಗ್ ಗೇಮ್ಸ್. ಗೇಮ್ಸ್ ಆಡೋದರಲ್ಲಿ ಮೇಲ್ಗಡೆ ನೀವು ನೋಡಿದಿರಲ್ಲ, ಅದು ವಿ ಗೇಮ್ ಪ್ಯಾಡ್ ಏನಿದೆ, ವಿ ಯೂಸ್ ಫಿಂಗರ್ಸ್ ಓವರ್ ದೇರ್. ಇಲ್ಲಿ ಯು ಕ್ಯಾನ್ ಯೂಸ್ ಯುವರ್ ಹ್ಯಾಂಡ್ಸ್ ಆಲ್ ಟುಗೆದರ್. ಬೇರೆ ಬೇರೆ ಮೂಮೆಂಟ್ ಎಲ್ಲ ಸಿಗುತ್ತೆ. ಮೈಕ್ರೋಫೋನ್ ನಿಮಗೆ ಗೊತ್ತಿದೆ, ಇನ್ಸ್ಟ್ರೂಮೆಂಟ್ ಟು ಕನ್ವರ್ಟಿಂಗ್ ಸೌಂಡ್ ವೇವ್ಸ್ ಇನ್ ಟು ಎಲೆಕ್ಟ್ರಾನಿಕ್ ಎನರ್ಜಿ ವೇರಿಯೇಷನ್ಸ್ ವಿಚ್ ಮೇ ಬಿ ಆಂಪ್ಲಿಫೈಡ್ ಟ್ರಾನ್ಸ್ಮಿಟೆಡ್ ರೆಕಾರ್ಡೆಡ್. ನೋಡಿ, ಮೈಕ್ರೋಫೋನ್ ಏನು ಮಾಡುತ್ತೆ, ಇಟ್ ಹೆಲ್ಪ್ಸ್ ಟು ಕ್ಯಾಚ್ ದ ಎಲೆಕ್ಟ್ರಿಕಲ್ ಎನರ್ಜಿ ಸಿಗ್ನಲ್ಸ್, ಎಸ್ಪೆಷಲಿ ಸೌಂಡ್ ವೇವ್ಸನ್ನು ಟು ಕ್ಯಾಚ್ ದೆಮ್ ಆ್ಯಂಡ್ ಆಂಪ್ಲಿಫೈ ದೆಮ್ ಆ್ಯಂಡ್ ವಿಚ್ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ರೆಕಾರ್ಡೆಡ್. ರೆಕಾರ್ಡ್ ಮಾಡೋ ಪರ್ಪಸ್ಗೋಸ್ಕರ ಅಥವಾ ಟ್ರಾನ್ಸ್ಮಿಟ್ ಮಾಡೋ ಪರ್ಪಸ್ಗೋಸ್ಕರ ಈ ಸೌಂಡ್ ವೇವ್ಸನ್ನು ರೆಕಾರ್ಡ್ ಮಾಡೋವಂಥ ಡಿವೈಸೇ ಮೈಕ್ರೋಫೋನ್ ಅಂತಲೇ ಹೇಳ್ಬೋದು. ಸ್ಕ್ಯಾನರ್ ಯುನೋ ಇಟ್ ಸ್ಕ್ಯಾನ್ಸ್ ದ ಡಾಕ್ಯುಮೆಂಟ್ಸ್ ಆ್ಯಂಡ್ ಕನ್ವರ್ಟ್ಸ್ ದೆಮ್ ಇನ್ ಟು ಡಿಜಿಟಲ್ ಡಾಟಾ. ಹಾಗೆಯೇ ವೆಬ್ ಕ್ಯಾಮ್, ದಿಸ್ ಇಸ್ ಅ ವೆಬ್ ಕ್ಯಾಮ್ ವಿಚ್ ಕ್ಯಾನ್ ಬಿ ಯೂಸ್ಡ್.
ಈ ವೆಬ್ಕ್ಯಾಮ್ ಏನಿದೆಯಲ್ಲ ಇದನ್ನು ಇಟ್ ಈಸ್ ಯೂಶ್ವಲಿ ಕನೆಕ್ಟೆಡ್ ವಿತ್ ಕಂಪ್ಯೂಟರ್ ಅಲೋಯಿಂಗ್ ಇಟ್ ಇಟ್ಸ್ ಇಮೇಜಸ್ ಟು ಬಿ ಸೀನ್ ಆನ್ ದ ಇಂಟರ್ನೆಟ್ ಯೂಸರ್ಸ್. ನೀವು ಇದನ್ನು ವೆನ್ ಯು ಸ್ಟಾರ್ಟ್ ಇಟ್ ದ ಇಮೇಜ್ ಇನ್ ಫ್ರಂಟ್ ಆಫ್ ಇಟ್ ಕ್ಯಾನ್ ಬಿ ಸೀನ್ ಆನ್ ದ ಸ್ಕ್ರೀನ್. ಹಾಗೆ OCR ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಇದು ಕೂಡ ಬಳಸ್ತಾರೆ. ಮೆಕ್ಯಾನಿಕಲ್ ಆರ್ ಎಲೆಕ್ಟ್ರಾನಿಕ್ ಕನ್ವರ್ಷನ್ ಆಫ್ ಇಮೇಜಸ್ ಆಫ್ ಟೈಪ್ಡ್ ಹ್ಯಾಂಡ್ ರಿಟನ್ ಆರ್ ಪ್ರಿಂಟೆಡ್ ಟೆಕ್ಸ್ಟ್ ಇನ್ ಟು ಮೆಷಿನ್ ಎನ್ಕೋಡೆಡ್ ಟೆಕ್ಸ್ಟ್. ನೋಡಿ, ಮೆಷಿನ್ಗೆ ಅರ್ಥ ಆಗುವಂಥ ಟೆಕ್ಸ್ಟಲ್ಲಿ ಈ ಇಮೇಜಸ್ನಲ್ಲಿರುವಂಥ ಚಿತ್ರಗಳನ್ನು ಕನ್ವರ್ಟ್ ಮಾಡೋಕ್ಕೋಸ್ಕರ ಈ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಯೂನಿಟನ್ನು ಬಳಸ್ತಾರೆ. ದಿಸ್ ಇಸ್ ಆಲ್ಸೋ ಆ್ಯನ್ ಇನ್ಪುಟ್ ಡಿವೈಸ್. ಇದೇನು ಮಾಡುತ್ತೆ ಅಂತಂದರೆ ರಿಟರ್ನ್ ಮಟೀರಿಯಲನ್ನು ಮಷಿನ್ಗೆ ಎನ್ಕೋಡ್ ಆಗಿರುವಂಥ ಟೆಕ್ಸ್ಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಹಾಗೆ ಡಿಜಿಟೈಸರ್ ಏನು ಮಾಡುತ್ತೆ, ಇಟ್ ಕನ್ವರ್ಟ್ಸ್ ಅನಲಾಗ್ ಇನ್ಫಾರ್ಮೇಷನ್ ಟು ಡಿಜಿಟಲ್ ಇನ್ಫಾರ್ಮೇಷನ್. ಈ ಡಿಜಿಟೈಸರ್ ಮೇಲೆ ಬರೆದಿರುವಂಥ ಇನ್ಫಾರ್ಮೇಷನ್ ಕಂಪ್ಯೂಟ್ರಲ್ಲಿ ಇನ್ಪುಟ್ಟು ಆಗುತ್ತೆ, ಇದನ್ನು ಡಿಜಿಟೈಸರ್ ಅಂತ ಹೇಳ್ತಾರೆ. ಹಾಗೆಯೇ ಆಪ್ಟಿಕಲ್ ಮಾರ್ಕ್ ರೀಡಿಂಗ್ ಅಂತ ಇರುತ್ತೆ. ಆಪ್ಟಿಕಲ್ ಮಾರ್ಕ್ ರೀಡರ್ಸ್ ರೀಡ್ಸ್ ಪೆನ್ಸಿಲ್ ಆರ್ ಪೆನ್ ಮಾರ್ಕ್ಸ್ ಮೇಡ್ ಇನ್ ಪ್ರೀ ಡಿಫೈನ್ಡ್ ಪೊಸಿಷನ್ಸ್ ಆನ್ ಎ ಪೇಪರ್ ಫಾರ್ಮ್ಸ್ ಆಸ್ ರೆಸ್ಪಾನ್ಸ್ ಟು ಕ್ವಶನ್ಸ್ ಆರ್ ಟಿಕ್ ಲಿಸ್ಟ್ ಪ್ರಾಂಪ್ಟ್ಸ್. ನೋಡಿ, ಈ OMR ಆಪ್ಟಿಕಲ್ ಮಾರ್ಕ್ ರೀಡಿಂಗ್ ಯೂನಿಟ್ ಮೂಲಕ ರೆಸ್ಪಾನ್ಸ್ ಏನು ಮಾಡಿರುತ್ತೆ ನೋಡಿ, ಪೆನ್ಸಿಲ್ ಅಥವಾ ಪೆನ್ ಮಾರ್ಕ್ಗಳನ್ನು OMR ಶೀಟ್ ಮೇಲೆ ಬರೆದಿರೋದುಗಳನ್ನು ಇದು ಸ್ಕ್ಯಾನ್ ಮಾಡೋಕ್ಕೋಸ್ಕರ ಇದನ್ನು ಬಳಸ್ತಾರೆ. ದಿಸ್ ಈಸ್ ಆಪ್ಟಿಕಲ್ ಮಾರ್ಕ್ ರೀಡಿಂಗ್ ಥಿಂಗ್. ನೋಡಿ, ದೇರ್ ಆರ್ ಮೆನಿ ಮೋರ್ ಥಿಂಗ್ಸ್ ಟು ಕಮ್, ಸಾಕಷ್ಟು ವಿಚಾರಗಳಿದೆ ನಾನು ತಿಳಿಸೋದಕ್ಕೆ. ಹಾಗಾಗಿ ಇಫ್ ಯು ರಿಯಲಿ ಲೈಕ್, ಪ್ಲೀಸ್ ಗಿವ್ ಅ ಲೈಕ್ ಆ್ಯಂಡ್ ಗಿವ್ ಅ ಮೇಕ್ ಅ ಕಾಮೆಂಟ್. ಹಾಗೆಯೇ ಸಬ್ಸ್ಕ್ರೈಬ್ ಅವರ್ ಚಾನಲ್ ಅಂತ ಹೇಳ್ತಾ ಐ ಆಮ್